ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಅಂಗಡಿ ವ್ಯಾಪಾರದ ಬಗ್ಗೆ ಒಂದು ಚಿಕ್ಕ ಟಿಪ್ಸನ್ನು ನಾನು ತಂದಿದ್ದೀನಿ. ಏನಿಲ್ಲ, ಕೆಲವರು ಅಂಗಡಿಯನ್ನು ಮುಚ್ಚುವಂಥ ಸಂದರ್ಭದಲ್ಲಿ ಅಂಗಡಿಯನ್ನು ಸ್ವಚ್ಛ ಮಾಡಿ ತದನಂತರ ಮುಚ್ಚುತ್ತಾರೆ. ಈ ಕೆಲಸವನ್ನು ಮಾಡಬೇಡಿ. ಇನ್ನು ಮುಂದೆ ಏನು ಮಾಡಿ ಅಂದರೆ, ಬೆಳಿಗ್ಗೆ ನೀವು ಅಂಗಡಿಗೆ ಬಂದಾಗ ಅಂಗಡಿಯನ್ನು ಸ್ವಚ್ಛ ಮಾಡಿ, ತದನಂತರ ದೇವರ ದೀಪಾರಾಧನೆ ಇದನ್ನೆಲ್ಲ ನೀವು ಮಾಡ್ತೀರ. ಅಂದರೆ ಕಸ ಗುಡಿಸೋದೆಲ್ಲ ಬೆಳಿಗ್ಗೆ ಜಾವದಲ್ಲಿ ಇಟ್ಕೊಳ್ಳಿ, ಸಂಜೆ ನೈಟಲ್ಲಿ ಮಾಡಬೇಡಿ ಅಂಗಡಿಗಳಲ್ಲಿ. ಅದಾದ ನಂತರ ಫಸ್ಟು ಬೋನಿ ಆಗುವವರೆಗೂ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ಫಸ್ಟು ಬೋನಿ ಆಗುವವರೆಗೂ ಯಾರೇ ಭಿಕ್ಷುಕರು ಬಂದರೂ ಸಹಿತ ಅವರಿಗೆ ಭಿಕ್ಷೆಯನ್ನು ಹಾಕಬೇಡಿ. ಫಸ್ಟು ಬೋನಿ ಆದ ನಂತರ ಯಾವುದೇ ಭಿಕ್ಷುಕರು ಬಂದರೂ ಅವರಿಗೆ ಭಿಕ್ಷೆಯನ್ನು ಹಾಕಿ. ಏನಿದೆ ಗುರುಗಳ ಇದರಲ್ಲಿ ವ್ಯತ್ಯಾಸ? ಮಾಡಿ ನೋಡಿ, ನಿಮ್ಮ ವ್ಯಾಪಾರದಲ್ಲಿ ಲೈಟಾಗಾದರೂ ವೃದ್ಧಿ ಕಂಡುಬರ್ತದೆ. ಇದೇ ರೀತಿಯಾದಂಥ ಸರಳವಾಗಿರುವಂಥ ಪರಿಹಾರ ತಂತ್ರಗಳನ್ನು ನಾನು ಬೇರೆಲ್ಲ ಕಡೆಯಿಂದನೂ, ಅದರಲ್ಲೂ ಫಲಿತಾಂಶ ಕೊಡುವಂಥ ತಂತ್ರಗಳನ್ನು ಹೆಕ್ಕೆಕ್ಕಿ ನಿಮಗಾಗಿ ತರ್ತಾ ಇರ್ತೀನಿ. ನನ್ನ ವಿಡಿಯೋ ಬಂದುಬಿಟ್ಟು ನಿಮಗೆ ಸಕಾಲಕ್ಕೆ ತಲುಪಬೇಕು ಅಂದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.